ಮಿಲಿಟರಿ ಅಂದ್ಮೇಲೆ ನಮಗೆ ಗೌರವ ಉಂಟು, ಆದರೆ ಅವರಿಗೆ ಈ ಕಾರ್ಡ್ ಕಾರ್ಡನ್ನು ಕೊಡಕ್ಕೆ ನಾವು ಇಷ್ಟಪಡಲ್ಲ. ಈ ಮಲ್ನಾಡು ಮಲ್ನಾಡು ಅಂತ ಬರೀ ಪುಸ್ತಕದಲ್ಲಿ ಆಗಿದೆ ಹೊರತು ಈ ಅಧಿಕಾರಿಗಳು ಈ ಕಾರ್ಡನ್ನು ಸರ್ವನಾಶ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಈ ಕಾರ್ಡನ್ನು ಮಾತ್ರ ಉಳಿಸ್ಕೊಡಿ ಸರ್, ನಮ್ಗೆ ಅಷ್ಟೇ ಕೇಳ್ಕೊಳ್ಳೋದು. ತೀರ್ಥಹಳ್ಳಿ ತಾಲೂಕು ಮುತ್ತೂರು ಹೋಬಳಿ ದೇವಿಂಗಿ ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂತಹ ಇಂಗ್ಲಾದಿ ಸೊರೆ ನಂಬರ್ 1ರಲ್ಲಿ ದಟ್ಟ ಅರಣ್ಯದಲ್ಲಿ ಅದು ಕಂದಾಯ ಭೂಮಿ ಆಗದಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಆಡಳಿತ ತಾಲೂಕು ಆಡಳಿತ ಸೈನಿಕ ಮಾಜಿ ಸೈನಿಕರೊಬ್ಬರಿಗೆ ಭೂಮಿಯನ್ನು ಮಂಜೂರು ಮಾಡಲಿಕ್ಕೆ ಕಡತವನ್ನು ಸಿದ್ಧಗೊಳಿಸಿದೆ ಅನ್ನುವಂಥ ಸುದ್ದಿ ಇಲ್ಲಿನ ಜನಗಳಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಈ ಕಾಡು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದನ್ನು ಬೆಳೆಸ್ಕೊಂಡು ಬಂದಾರೆ ಅವರು. ಹಾಗಾಗಿ ನಾವು ಈ ಕಾರ್ಡ್ ಬೇರೆ ಮಿಲಿಟರಿ ಅಂದಮೇಲೆ ನಮಗೆ ಗೌರವ ಉಂಟು, ಆದರೆ ಅವ್ರಿಗೆ ಈ ಕಾರ್ಡನ್ನು ಕೊಡೋಕ್ಕೆ ನಾವು ಇಷ್ಟಪಡಲ್ಲ. ಬೇರೆ ಅವರೆಲ್ಲರೂ ಇದು ಮಾಡ್ಕೊಳ್ಳಿ, ಬೇಕಾದಷ್ಟು ಬಂಜರು ಭೂಮಿ ಭೂಮಿಗಳೆಲ್ಲ ಇದ್ದಾವೆ. ಈ ಕಾಡು ದಟ್ಟಾರಣ್ಯ, ಇಲ್ಲಿ ಬೆಳೆ ಬಾಳುವ ಮರಗಳೆಲ್ಲ ಇದ್ದಾವೆ. ಈ ಬೀಟೆ, ಒನ್ನೆ, ಭೋಗಿ ಮರ, ಹೀಗೆ ಸುಮಾರು ಬೆಲೆ ಬಾಳುವ ಮರಗಳಿದ್ದಾವೆ. ಜೊತೆಗೆ ಇಲ್ಲಿ ಈ ಎರಡು ಕೆರೆಗಳಿದ್ದಾವೆ, ಈ ಕಾಡ ಮಧ್ಯದಲ್ಲೇ ಕೆರೆಗಳಿದ್ದಾವೆ. ಇದನ್ನು ಅವಲಂಬಿಸ್ಕೊಂಡು ಕೃಷಿ ಕೆಲಸಗಳೆಲ್ಲ ನಡೀತಿದ್ದಾವೆ. ಹಾಗಾಗಿ ಇದು ಅವ್ರಿಗೆ ಬೇರೆಯವ್ರಿಗೆ ಕೊಟ್ಟರೆ ನಮಗೆ ಕೃಷಿ ಚಟುವಟಿಕೆನೂ ನಿಂತು ಹೋಗ್ತದೆ, ಎಲ್ಲ ಹಾಳಾಗುತ್ತೆ. ಜೊತೆಗೆ ಪ್ರಾಣಿ ಪಕ್ಷಿಗಳು ಈ ಕೆರೆ ನೀರನ್ನೇ ಅವಲಂಬಿಸ್ಕೊಂಡಿವೆ. ಬೇಸಿಗೆ ಕಾಲದಲ್ಲೆಲ್ಲ ನೀರಿಗೆ ಭಾರಿ ತೊಂದರೆ ಆಗ್ತದೆ. ಇದು ಬೇರೆಯವ್ರು ಯಾರು ಬಂದಿಲ್ಲಿ ಏನಾದರೂ ಸಾಗುವಳಿ ಬಿಟ್ಟು ಬೇರೆ ಏನಾದರೂ ಚಟುವಟಿಕೆಗಳು ಆರಂಭಿಸ್ತಾರೆ. ಹಾಗಾಗಿ ಇದನ್ನು ಕೊಡಬಾರ್ದು, ಇದ್ರ ಬಗ್ಗೆ ನಮ್ಮದು ಹೋರಾಟ ಇದೆ. ಈ ಇಂಗ್ಲಾದಿ ಸೊರೆ ನಂಬರ್ 1ರಲ್ಲಿ ಇರ್ತಕ್ಕಂಥ ಕಂದಾಯ ಭೂಮಿ ದಟ್ಟ ಅರಣ್ಯಗಳಿಂದ ಕೂಡಿದೆ. ಬೆಲೆ ಬಾಳ್ತಕ್ಕಂಥ ಬೀಟೆ, ಹೊನ್ನೆ, ತೇಗ, ಮತ್ತಿ, ಭೋಗಿಯಂಥ ಮರಗಳು ದಟ್ಟ ಅರಣ್ಯದಿಂದ ಕೂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಜನ ಈ ಕಾಡನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಬಲವಾಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇದು ಇಂಗ್ಲಾದಿ ಸರ್ವೆ ನಂಬರ್ 1. ಕೆಳಗಡೆ ಭಾಗ ಆಯಿತು ಎಲ್ಲ ಬರುತ್ತೆ 2ನೇ ಸರ್ವೆ ನಂಬರಲ್ಲಿ. ಈಗ ಏನಾಗಿದೆ ಅಂದರೆ ಈ ಕೆಳಗಡೆ ಜಮೀನವರಿಗೆ ಇದು ಕುವೆಂಪು ಬಯೋರಿಸರ್ವ್ ಬರುತ್ತೆ ಮೇಲ್ಗಡೆ, ಅದರಿಂದ ಕೆಳಗಡೆ ಸ್ವಲ್ಪ ಭಾಗ ಮಾತ್ರ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಬಿಟ್ಟಿದ್ದಾರೆ ಆ ಫಾರೆಸ್ಟ್ನವ್ರು. ಅವಾಗ ತೊಗೊಳ್ಳಿಲ್ಲ, ತೊಗೊಂಡಿದ್ರೆ ಭಾಳ ಒಳ್ಳೇದಿತ್ತು ಅನ್ನಂಗೆ ಆಗಿದೆ. ಯಾಕೆಂದರೆ ಈ ದಟ್ಟವಾದ ಅರಣ್ಯದ ಮೇಲೂ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಕಣ್ಣು, ಯಾರೋ ಅರ್ಜಿ ಹಾಕ್ತಾರೆ ಅಂತ ಅವರಿಗೆ ಇಂಥ ಒಂದು ದಟ್ಟವಾದ ಕಾಡನ್ನು ಕೊಟ್ಟರೆ ಕೆಳಗಡೆ ಕೃಷಿಕರು ಪಾಡೇನು, ಸಾವಿರಾರು ವರ್ಷದಿಂದ ಇಂಥ ಮರಗಳು ಬೆಳೆದಿದೆ, ಇಂಥ ಒಂದು ನೀರಿನ ಸಲಹೆ ಇದೆ. ಈ ಮಲ್ನಾಡು ಮಲ್ನಾಡು ಅಂತ ಬರೀ ಪುಸ್ತಕದಲ್ಲಿ ಆಗಿದೆ ಹೊರತು ಇವತ್ತಿನ ದಿನ ಈ ಅಧಿಕಾರಿಗಳು 3 ವರ್ಷ ಬರ್ತಾರೆ ಹೋಗ್ತಾರೆ. ಇಲ್ಲಿ ನಾವು ಕೃಷಿ ಬದುಕು ಕಟ್ಕೊಂಡಿರ್ತೀವಿ, ನಾವು 100-100 ವರ್ಷದಿಂದ ಇಲ್ಲೇ ನಮ್ಮ ಪೂರ್ವಿಕರು ಎಲ್ಲ ಬಂದಿರ್ತಾರೆ. ಅಂಥ ಅಷ್ಟು ವರ್ಷದಿಂದನೂ ಎಲ್ಲರೂ ಕೃಷಿ ಮಾಡಿದ್ರು ಒತ್ತುವರಿ ಮಾಡದೆ ಕೃಷಿ ಕಾಡನ್ನೆಲ್ಲ ಬೆಳೆಸ್ಕೊಂಡ್ಬಂದು ಇವತ್ತಿನ ಏಕಾಧಿಕ ಎಲ್ಲಿಂದನೋ ಬಂದವರಿಗೆ ಇಂಥ ಒಂದು ಕಾಡನ್ನು ಕೊಟ್ಟು ಇಲ್ಲಿ ನೋಡಿ ಇಲ್ಲಿ ದೊಡ್ಡ ಸರಳಿದೆ. ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಬೀಟೆ ಮರ, ಹೊನ್ನೆ ಮರ, ದೊಡ್ಡ ದೊಡ್ಡ ಮರಗಳಿದ್ದಾವೆ. ಈ ಕಡೆಯೂ ಸರಳು, ನಾಳೆ JCB ತೊಗೊಂಬಂದು ಇವನ್ನೆಲ್ಲ ಮಟ್ಟ ಮಾಡಿ ಇದು ಮಾಡೋದ್ರಿಂದ, ಹಿಂದೆ ನಾವು ಕೊಡಗಲ್ಲಿ ಇದರಲ್ಲಿ ಕೇಳ್ತಾ ಇದ್ದು ಲ್ಯಾಂಡ್ ಸ್ಲೈಡ್ ಆಯಿತು, ಭೂಮಿ ಇದು JCB ಬಂತು, ಎಲ್ಲ ಇದು ಮಾಡಿ ಅದರಿಂದ ಭೂಮಿ ಕೆಳಗಡೆ ಭೂಮಿಯವರಿಗೆಲ್ಲ ಕೊಚ್ಕೊಂಡು ಹೋಯ್ತು ಅಂತ ಆ ಪರಿಸ್ಥಿತಿ ನಾವು ಇಲ್ಲಿ ಮಲ್ನಾಡಲ್ಲಿ ಇನ್ನು ಮುಂದೆ ಕಾಣಬೇಕಾಗತ್ತೆ. ಯಾಕಂದರೆ ಇಂಥ ಒಂದು ಕಾಡನ್ನು ನಾಳೆ ನೋಡಿ ಇಲ್ಲಿ ಇಲ್ಲಿ ಬಂಡೆನೂ ಇದೆ, ಈ ಥರ ಬಂಡೆ ಇರೋ ಜಾಗ ಅದು ಕೃಷಿಗಂತೂ ಖಂಡಿತ ಯೋಗ್ಯ ಅಲ್ಲ. ಇಂಥ ವ್ಯಾಲಿ ಇದೆ, ಇದು ನಾಳೆ ಬಂದರೂ ಅವರು ಭಾಳ ದೊಡ್ಡ ಕೆಲಸ ಮಾಡಬೇಕು, JCB ತರಬೇಕು, ಕಾಡನ್ನು ಕಡಿಬೇಕು. ಇದನ್ನು ಇಡೀ ಇದನ್ನು ಮಲೆನಾಡನ್ನು ಬಯಲ್ನಾಡು ಮಾಡೋದಕ್ಕೆ ಹೊರಟಿದ್ದಾರೆ. ಇಂಥ ಒಂದು ದುಸ್ಥಿತಿ ಈ ನಮ್ಮ ಈ ಸಣ್ಣ ಅಧಿಕಾರಿಗಳು ಫೈಲ್ ಕಳಿಸ್ಬಿಡ್ತಾರೆ ಅಧಿಕಾರಿಗಳಿಗೆ, ಮೇಲಿನ ಅಧಿಕಾರಿಗಳು ನೋಡೋದಿಲ್ಲ ಅದನ್ನ ಪರಿಸ್ಥಿತಿ ಇಲ್ಲಿ ಹೇಗಿದೆ ಅಂತ. ರೆವಿನ್ಯೂ ಡಿಪಾರ್ಟ್ಮೆಂಟ್ದು ರೆವಿನ್ಯೂ ಕಾರ್ಡು ಅನ್ನೋದು ಯಾರಿಗೋ ಕೊಟ್ಬಿಡೋದು. ಆ ನಮ್ಮ ಇಲ್ಲಿ ಇದ್ದವ್ರಿಗೆ ಏನು ಪರಿಸ್ಥಿತಿ ಆಗುತ್ತೆ, ಇಲ್ಲಿ ಕೆಳಗಡೆ ಜಮೀನು ಮಾಡ್ತಿದ್ದವರೇನು ಅದು ಯಾವುದು ನೋಡ್ದೇ ಸುಮ್ಮನೆ ಫೈಲಲ್ಲಿ ಇದರಲ್ಲಿ ಮ್ಯಾಪಲ್ಲಿ ಯಾವುದೋ ಒಂದು ಕಾಣ್ತು ಒಟ್ಟು ಸ್ಯಾಂಕ್ಷನ್ ಮಾಡಿಬಿಟ್ರೆ ಇಲ್ಲಿ ಕಾಡು ಈ ದಟ್ಟವಾದ ಕಾಡು ಇದನ್ನು ಯಾರಿಗೂ ಕೊಡಬಾರ್ದು. ಇಂಥ ಒಂದು ಕುವೆಂಪು ಮಲೆನಗಳಲ್ಲಿ ಮದುಮಗಳು ಇದರಲ್ಲಿ ಮತ್ತು ಅವರ ನೆನಪಿನ ದೋಣಿಯಲ್ಲಿ ಬರೀತಾರೆ ಕುವೆಂಪು. ಈ ಇಂಗ್ಲಾದಿದು ಬಗ್ಗೆ ಭಾಳ ಬರೀತಾರೆ ಅವರು, ಅವಾಗ ಬರ್ತಾ ಇದ್ದಿದ್ದು ಕಾಡು ಕಾಡು ಪ್ರಾಣಿಗಳನ್ನ ನೋಡ್ತಾ ಇದ್ದಿದ್ದು ಶಿಕಾರಿ ವಿಷಯ ಬರೀತಾರೆ. ಇಂಥ ಒಂದು ದೊಡ್ಡ ಅರಣ್ಯನ ಅವರು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂದರೆ ಅವರು ಕುಪ್ಪಳಿಯಿಂದ ಬರಬೇಕಾದ್ರೆ ಇಲ್ಲಿ ಇಂಗ್ಲಾದಿ ಮೇಲೆ ಹೋಗ್ತಾ ಇದ್ರು ಇಂಗ್ಲಾದಿ ಮನೆಗೆಲ್ಲ. ಇಂಥ ಒಂದು ಕಾಡನ್ನು ಅವರು ಎಷ್ಟು ವಿವರಿಸಿದ್ದಾರೆ ಅದಕ್ಕೆಲ್ಲ ಇವತ್ತು ವಿರುದ್ಧವಾಗಿ ಅಧಿಕಾರಿಗಳು ಈ ಕಾಡನ್ನು ಸರ್ವನಾಶ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ಊರಿನ ಪರವಾಗಿ ನಾವೆಲ್ಲರೂ ನಿಂತಿದ್ದೀವಿ, ಊರಿನವರು ಇದು ಯಾರಕ್ಕೂ ದಯವಿಟ್ಟು ಇದನ್ನು
ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಾಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರಾಗಲಿ ಈ ಕಾಡನ್ನು ಮುಟ್ಟದೇನೆ ಅದನ್ನು ಹಾಗೆ ಉಳಿಸ್ಕೊಬೇಕು. ನಾವು ಅದೊಂದು ಕಳಕಳಿ ಮನವಿ. ಇದು ಇದನ್ನು ತಿರಸ್ಕಾರ ಮಾಡಿ ಅವ್ರಿಗೆ ಬೇರೆ ಎಲ್ಲಾದರೂ ಕೊಡಿ, ಮಿಲಿಟ್ರಿಲಿರಲಿ ಬೇರೆ, ನಾವು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರು ಹಾಗಂತ ಯಾರೋ ಮಿಲಿಟ್ರಿಯವರಾಗಲಿ ಇದ್ಯಾರಾಗಲಿ ನಮ್ಮ ಈ ಪರಿಸರ ಈ ಎನ್ವೈರನ್ಮೆಂಟು ಇದು ಯಾರಿಗೂ ಸ್ವತ್ತಲ್ಲ, ಇದು ದೇಶದ ಸ್ವತ್ತು. ಈ ದೇಶದ ಸ್ವತ್ತು ದೇಶಕ್ಕೆ ಉಳಿಲಿ. ನಾವೆಲ್ಲರೂ ಇದನ್ನು ಕಣ್ಕಣಭದ್ರಾಗಿ ಇದನ್ನು ಉಳಿಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಅಧಿಕಾರಿಗಳು ಇದ್ರ ಅರ್ಥ ಮಾಡ್ಕೊಂಬಿಟ್ಟು ಈ ಜಾಗನ ಸರ್ವೆ ನಂಬರ್ ಒಂದರಲ್ಲಿ ಯಾವುದನ್ನು ಯಾವ ಭಾಗನೂ ಒಂದನೇ ಸರ್ವೆ ನಂಬರ್ಲಿ ಕೊಡಬಾರ್ದು ಅಂತ ನಮ್ಮ ಕಳಕಳಿ ಮನವಿ. ಇಲ್ಲಿ ಇರ್ತಕ್ಕಂಥ ಎರಡು ಕೆರೆಗಳು ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಸುಮಾರು 100 ಎಕರೆ ಭೂ ಪ್ರದೇಶಕ್ಕೆ ನೀರನ್ನು ಉಣಿಸ್ತಾ ಇರೋದ್ರಿಂದ ವರ್ಷ ಪೂರ್ತಿ ನೀರು ಹರಿದು ಬರೋದ್ರಿಂದ ಜನಗಳು ನೀರಿನ ಆಶ್ರಯವನ್ನು ಅವಲಂಬಿಸಿದ್ದಾರೆ. ಒಂದು ವೇಳೆ ಈ ಭೂಮಿ ಭೂ ಪ್ರದೇಶದಲ್ಲಿ ಸೈನಿಕರಿಗೆ ಈ ಕಾಡನ್ನು ಈ ಅರಣ್ಯವನ್ನು ಕಂದಾಯ ಭೂಮಿಯನ್ನು ಮಂಜೂರಾತಿ ಮಾಡಿದರೆ ನಾವು ಆತಂಕವನ್ನು ನಾವು ತುಂಬ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಅನ್ನುವಂಥ ಆತಂಕ ಈ ಜನಗಳಲ್ಲೇ ಇದೆ. ಜೊತೆಗೆ ಈ ಭೂ ಪ್ರದೇಶ ಇಂಗ್ಲಾದಿ ಸೋಯೆ ನಂಬರ್ ಒಂದು ರಾಷ್ಟ್ರಕವಿ ಕುವೆಂಪು ಜೈವಿಕ ಅರಣ್ಯ ಧಾಮಕ್ಕೆ ಒಳಪಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕಸ್ತೂರಿ ರಂಗನ್ ಏನಿದೆ ವರದಿ ಏನಿದೆ ಆ ವರದಿಯ ಒಳಗಡೆ ಬರ್ತಕ್ಕಂಥ ಭೂ ಪ್ರದೇಶ ಇದಾಗಿದೆ. ಹಾಗಾಗಿ ಇಲ್ಲಿನ ಜನಗಳು ಇದನ್ನು ಯಾವುದೇ ಕಾರಣಕ್ಕೂ ಮಂಜೂರಾತಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ. ಇದು ನಮ್ಮ ಕಾಡು, ನಾವು ಬೇಕಾಗಿ ನಮಗೆ ಬೇಕು ಅಂತ ಉಳಿಸ್ಕೊಂಡಿದ್ದು. ಇದು ಯಾವ ಕಾರಣಕ್ಕೂ ನಮ್ಗೆ ಕಾಡು ಇಲ್ಲಿ ಮಾತ್ರ ನಾವು ಕುಡಿಯೋಕ್ಕೆ ಬಿಡೋದಿಲ್ಲ. ಹಾಕೋಗಿ ನಾವು ಅದಕ್ಕಾಗಿ ಭಾರಿ ಗಿಡ ಮರಗಳು ಇದ್ದಿಂತ ನಮ್ಗೆ ಅದಕ್ಕಾಗಿ ಕಾಡು ನಮ್ಮ ತಪ್ಪು ಇದಕ್ಕಿಂತ ನಮ್ಗೆ ಕಾಡು ಬೇಕು ಅಂತ ಹೇಳಿ ಮುಖ್ಯವಾಗಿ ನಾವು ಕಾಡು ಬೇಕೇ ಬೇಕು ಅಂತ ಹೇಳಿ ನಾವು ಇದು ಮಾಡಿದ್ವಿ. ಇದರಲ್ಲಿ ಹುಣಗುಲು ಮತ್ತಿ ಮರ ಇದು ಬೀಟೆ ಮರ ಎಲ್ಲ ಜಾತಿಗಳ ಮರಗಳು ಇದಾವೆ ಇಲ್ಲಿ. ಅದಕ್ಕಾಗಿ ನಾವು ಕಾಡು ಬೇಕೇ ಬೇಕು ಅಂತ ಹೇಳ್ಕೊಂಡು ನಾವು ಇದು ಮಾಡ್ತಾಯಿದ್ದೀವಿ. ಇದು ಸರ್ವೆ ನಂಬರ್ ಒಂದು, ಇಂಗ್ಲಾದಿ ಬರ್ತದೆ. ಇಲ್ಲಿ ದಟ್ಟವಾದ ಅರಣ್ಯ ಇದೆ, ಬೀಟೆ ಮರ ಇದೆ, ಹೊನ್ನೆ ಮರಗಳಿದ್ದಾವೆ, ಮತ್ತಿ ಇದ್ದಾವೆ, ಎಲ್ಲ ಮರ ಎಲ್ಲ ಜಾತಿಯ ಭಾರಿ ಗಾತ್ರದ ಮರಗಳ ಸಮೇತ ಇಲ್ಲಿ ಇದ್ದಾವೆ. ಇದನ್ನು ನಂಬಿಕೊಂಡು ನಾವೆಲ್ಲರ ಸಪ್ಪುದರ್ಗೂ ಸಮೇತನೂ ಇಲ್ಲಿಗೆ ಏನೂ ಉಪಯೋಗಿಸಿದ ರೀತಿ ನಾವು ಕಾಡು ಬೆಳೆಸ್ತಿರ್ತಕ್ಕಂಥದ್ದು. ಇದನ್ನು ಇದೇ ರೀತಿ ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ಮಂಜೂರಾತಿಗೆ ಇದನ್ನು ಒಪ್ಪಿಗೆ ನಾವು ಕೊಡುವುದಿಲ್ಲ. ಈ ಸರ್ಕಾರದ ಕಾರ್ಡ್ ಅದು ಯಾರಿಗೂ ದುರುಪಯೋಗವನ್ನು ಮಾಡಬಾರ್ದು. ಇದು ಬಿಲ್ಟೇರಿ ಕೊಡಬಾರ್ದು. ಸರ್ವೆ ನಂಬರ್ ಒಂದರಲ್ಲಿ ವೈದ್ಯರಕೊಪ್ಪ ವಸ್ತುವಟ ಭಾರಿ ದಟ್ಟವಾದ ಅರಣ್ಯ ಕಾರ್ಡು ಬೀಟೆ ಸಾಗುವ ನಂದಿ ಬೆಳಲೆ ಹೊನ್ನೆ ಎಲ್ಲ ಜಾತಿ ಮರಗಳು ದಟ್ಟವರ ಮರಗಳು ಇದ್ದಾವೆ. ಅದಕ್ಕಾಗಿ ಇದು ನೀರಾವರಿಗೆ ರೈತರು 55 ಸಾವಿರ 100 ವರ್ಷದಿಂದ ನಾವು ಸಾಗುವಳಿ ಮಾಡ್ತಾ ಬಂದಿದ್ದೀವಿ. ಇದೇ ಕೆರೆ ನಂಬಿಕೊಂಡು ಕುಡಿಯ ನೀರಿಗೂ ಮತ್ತು ನಮ್ಮ ಜಮೀನಿಗೂ ಸರ್ವೆ ನಂಬರ್ ಎರಡಕ್ಕೂ ಭಾರಿ ನೀರಿನ ತೊಂದರೆ ಆಗ್ತಾಯಿದೆ. ಅದರಿಂದ ಇದು ಯಾವುದೇ ಕಾರಣಕ್ಕೂ ಅವರಿಗೆ ಮಂಜೂರತ್ತೆ ಮಾಡ್ಕೋಬಾರ್ದು. ಗ್ರಾಮಸ್ಥರಿಂದ ತಕ್ಕಾರು ಉಂಟು. ಇದು ಗೌರ್ಮೆಂಟ್ ಕಡೆಯಿಂದ ವಿಲೇಜ್ ಪೀಪಲಿಗೋಸ್ಕರ ಎಷ್ಟು ಪರ್ಸೆಂಟೇಜ್ ಅಂತ ಕಾರ್ಡನ್ನು ಬಿಟ್ಟಿರ್ತಾರೆ. ಅಂದರೂ ನಮಗೆ ಸೊಪ್ಪು ದರ್ಗು ಏನಾಗಿ ಯೂಸಿಗಾಗಿ ಸದ್ಯಕ್ಕೆ ಬಿಟ್ಟಿರ್ತಾರೆ. ಆ ಕಾರ್ಡನ್ನು ನಮಗೆ ಉಳಿಸ್ಕೊಳಕ್ಕಾಗ್ತಿಲ್ಲ. ಆ ಕಾರ್ಡನ್ನು ನಮ್ಮ ಬೇರೆಯವರಿಗೆ ಮಂಜೂರು ಮಾಡ್ಕೊಡಕ್ಕೆ ಹೋಗಿದ್ದಾರೆ. ಹಿಂಗೆ ಮಾಡಿದೆ ನೆಕ್ಸ್ಟ್ ಕೆರೆಯೂ ತೆಗೀತಾರೆ ಸರ್. ಕೆರೆ ತೆಗೆದ್ರೆ ಮತ್ತೆ ನೀವು ಕುಡಿಯೋಕ್ಕೆ ಸಮೇತ ನೀರಿರಲ್ಲ. ನೆಕ್ಸ್ಟ್ ನಾವು ಈ ಜಾಗವನ್ನೇ ಬಿಟ್ಟು ಹೋಗಬೇಕಾಗುತ್ತೆ. ಅದೇ ಹೇಳೋದು ಸರ್, ಅವರಿಗೂ ಮೋಸ ಆಗ್ಬೋದು, ನಮಗೂ ಮೋಸ ಆಗ್ಬೋದು. ಅವ್ರಿಗೆ ಬೇರೆ ಜಾಗ ಎಲ್ಲರೂ ನೋಡಿ ಕೊಡ್ಬೋದು ಸರ್. ಇಲ್ಲಿ ತುಂಬ ಕಾಡು ಸರ್, ಮತ್ತಿನ್ನು ಮತ್ತು ತುಂಬ ಮುಂದೆ 1-2 ಎಕರೆ ಹೋಗಿ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರಿನ್ನು ಇದು ಬಿಸ್ನೆಸ್ ಆಗಿ ಮಾಡ್ಕೊಂಬಿಟ್ರು ಮಾಡಿಕೊಂಡ್ರು ಸರ್. ಮರ ಎಲ್ಲ ಕಡ್ದು ಏನು ಮಾಡ್ದು ಮಾಡ್ಬೋದು ಸರ್. ಅದಕ್ಕೆ ದಯವಿಟ್ಟು ಈ ಕಾರ್ಡನ್ನು ಮಾತ್ರ ಉಳಿಸ್ಕೊಡಿ ಸರ್. ನಮ್ಗೆ ಅಷ್ಟೇ ಕೇಳ್ಕೊಳ್ಳೋದು. ಸರ್ವೆ ನಂಬರ್ 1ರಲ್ಲಿರುವ ಹೊಸದೋಟ ಮತ್ತು ವೈದ್ಯರಕೊಪ್ಪ ಕಾಡು ಕುವೆಂಪು ಅಭಯಾರಣ್ಯ ಇದಕ್ಕೆ ಪಕ್ಕದಲ್ಲಿರೋದ್ರಿಂದ ಕಾಡು ಬೀಟೆ ಮರ ಹೊನ್ನೆ ಇಂಥ ಮರಗಳು ಈ ಕಾಡಲ್ಲಿ ಜಾಸ್ತಿ ಇರೋದ್ರಿಂದ ಬೇರೆ ಯಾರಿಗೂ ಕೊಡಬಾರ್ದು. ಇಂಥ ಒಂದು ಪರಿಸರ ಉಳಿಸ್ಕೊಬೇಕಾದ್ರೆ ಅಕಸ್ಮಾತ್ ಇವರು ಎಲ್ಲೋ ಒಂದು ರೆಕಾರ್ಡನ್ನು ಮೂವ್ ಮಾಡಿದ್ರೆ ನಾವು ಖಂಡಿತ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ. ಹಿಂದೆ ನಿಮಗೆಲ್ಲ ಗೊತ್ತಿರ್ಬೋದು, ಒಪ್ಪಿಕೋ ಚಳವಳಿ. ಆ ಮಾದರಿಯಾಗಿ ನಾವೆಲ್ಲರೂ ಒಪ್ಪಿಕೊಂಡು ಇದನ್ನು ಈ ಕಾಡನ್ನು ಉಳಿಸೋದಕ್ಕೆ ನಾವು ಶತಪ್ರಯತ್ನ ಮಾಡ್ತೀವಿ. ಇದಕ್ಕೆ ಖಂಡಿತ ನಮ್ಮ ಧಿಕ್ಕಾರ ಇದೆ. ಈ ನಾವು ಸಾರ್ವಜನಿಕವಾಗಿ ಎಲ್ಲರನ್ನೂ ಸಂಘಟನೆ ಮಾಡ್ತೀವಿ. ತೀರ್ಥಹಳ್ಳಿ ತಾಲೂಕು ಮುಂಚಿಂದನೂ ಹೋರಾಟಗಾರರ ಒಂದು ನಾಡು, ಆಮೇಲೆ ಕವಿಗಳ ನಾಡು. ಈಗ ಸುಮ್ಮನೆ ಅದನ್ನು ಕವಿಗಳ ನಾಡು ಅಂತೀವಿ. ಇಂಥ ಒಂದು ಪರಿಸರನ ಇವತ್ತು ಸರ್ವನಾಶ ಮಾಡ್ತಾ ಇದ್ದಾರೆ. ಅದು ದಯವಿಟ್ಟು ಇದನ್ನು ನಾವು ಖಂಡಿತ ಹೋರಾಟ ಮಾಡಿ ಇದನ್ನು ಇದು ಮಾಡ್ತೀವಿ. ಹಾಗಾಗಿ ಕುವೆಂಪು ಬಯೋರಿಸರ್ವಿಂದ ಕೆಳಗಡೆ ಇರೋಂಥ ರೆವಿನ್ಯೂ ಕಾರ್ಡ್ಗಳನ್ನು ದಯವಿಟ್ಟು ಯಾರಿಗೂ ಗ್ರ್ಯಾಂಟ್ ಮಾಡಬಾರ್ದು. ಈಗ ಜಮೀನು ಮಾಡಲಿ, ಕೃಷಿ ಮಾಡಲಿ, ಬೇರೆ ಕಡೆ ಕೊಡಿ. ಈ ಥರ ಕಾಡನ್ನು ಅವರು ಕಡಿದು ಕೃಷಿ ಮಾಡೋಂಥದ್ದು ಖಂಡಿತ ನಮ್ಮ ದೇಶದ ಆ ಥರ ಸ್ಥಿತಿ ಇಲ್ಲ. ಎಲ್ಲೋ ಬೇರೆ ಕಡೆ ಬೇಕಾದಷ್ಟು ಜಾಗಗಳು ಖಾಲಿ ಇದ್ದಲ್ಲಿ ಮಾಡಲಿ. ಇಂಥ ಒಂದು ಒಳ್ಳೆ ಪರಿಸರ ಕಾಡು ಅವನ್ನ ಸರ್ವನಾಶ ಮಾಡಿ ಕೃಷಿ ಮಾಡೋಂಥದ್ದು ಖಂಡಿತ ಇಲ್ಲ. 100 ವರ್ಷದಿಂದ ಕೃಷಿ ಮಾಡ್ಕೊಂಡ್ಬಂದಿದ್ದಾರೆ, ಇದ್ರ ಕೆಳಗಡೆ ಇಲ್ಲ.
ಆದರೆ ಯಾರೂ ಕಾಡನ್ನು ಮುಟ್ಟಿಲ್ಲ ಯಾಕೆಂದರೆ ಕಾಡಿನ ಬಗ್ಗೆ ಪ್ರೀತಿ ಕಾಡಿನ ಬಗ್ಗೆ ಗೌರವ ಇಲ್ಲೆಲ್ಲ ದೇವ್ರ ಕಲ್ಗಳಿರುತ್ತೆ ದೇವ್ರ ನಾಗರ ಬನ ಇರುತ್ತೆ ಯಾತಕ್ಕೆ ಮಾಡಿದ್ದಾರೆ ಅಂದರೆ ಹಿಂದಿಂದನೂ ದೇವರು ಕಾಡು ಕಾಡಿನ ಮೇಲೆ ಒಂದು ಪ್ರೀತಿಗೋಸ್ಕರ ಅವನ್ನೆಲ್ಲ ಬೆಳೆಸ್ಕೊಂಡು ಕಾಡನ್ನು ಇಟ್ಕೊಂಡು ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ಅಂತ ದೊಡ್ಡಕ್ಕೆ ಹೇಳ್ತೀವಿ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ಅಂದರೆ ಏನು ಈ ಕಾಡನ್ನು ಉಳಿಸ್ಕೊಂಡೋದೇ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ನಾವು ಈ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ಅಂತ ಬರೀ ಘೋಷಣೆಗಳಲ್ಲಿ ಹೇಳೋದು ಇಲ್ಲಿ ಕಾಡನ್ನು ಕಡಿತಿರೋದು ಯಾರಿಗೆ ಬೇಕಾದ್ರೆ ಗ್ರ್ಯಾಂಟ್ ಮಾಡೋದು ಏನು ಬೇಕಾದ್ರೆ ಮಾಡ್ಬೋದು ಅಂತ ಈ ಅಧಿಕಾರಿಗಳು ತಿಳ್ಕೊಂಡಿದ್ದಾರೆ ಖಂಡಿತ ಇದು ತಪ್ಪು ದಯವಿಟ್ಟು ಇಂಥ ಕಾಡನ್ನು ಯಾರಿಗೂ ಕೊಡಬೇಡಿ ಇಂಥ ಅಕಸ್ಮಾತ್ ಕೊಟ್ಟರೆ ಖಂಡಿತ ಹೋರಾಟ ಮಾಡೋಕ್ಕೆ ಎಲ್ಲರೂ ಸಿದ್ಧ ಇದ್ದಾರೆ ದಯವಿಟ್ಟು ಇದನ್ನು ಯೋಚನೆ ಮಾಡಿ ಇದ್ರ ಬಗ್ಗೆ ಎಲ್ಲರೂ ಹೋರಾಟಕ್ಕೂ ಸಜ್ಜಾಗಬೇಕು ಆಮೇಲೆ ಇದನ್ನ ಅಧಿಕಾರಿಗಳು ಅರ್ಥ ಮಾಡ್ಕೊಂಡು ಇದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ನಾವು ಕಳಕಳಿಯಿಂದ ಮನವಿ ಮಾಡ್ತೀವಿ ಜನರು ನಮಗೆ ಹೇಳಿರ್ತಕ್ಕಂತ ದೂರಿನ ಪರಿಣಾಮವಾಗಿ ನಾವು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ದಟ್ಟವಾಗಿರತಕ್ಕಂತ ಕಾಡನ್ನು ನಾವು ಗಮನಿಸಿದ್ದೇವೆ ಬೆಳೆ ಬಾಳ್ತಕ್ಕಂತ ಮರಗಳು ಇರೋದನ್ನು ಗಮನಿಸಿದ್ದೇವೆ ಹಾಗಾಗಿ ಕಂದಾಯ ಅಧಿಕಾರಿಗಳು ಈ ಭೂಮಿಯನ್ನು ಮಾಜಿ ಸೈನಿಕರಿಗೆ ಕೊಡುವಂತ ಸಂದರ್ಭದಲ್ಲಿ ಜನಗಳ ಈ ಸಮಸ್ಯೆಗಳನ್ನ ಪರಿಗಣಿಸಬೇಕು ಯಾಕಂದರೆ ಕಂದಾಯ ಭೂಮಿ ಇರ್ತಕ್ಕಂಥದ್ದು ಬಯಲು ಪ್ರದೇಶ ಸಾಗುವಳಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಬೇರೆ ಕಡೆಗಳಲ್ಲಿದೆ ಈ ಕಾಡನ್ನು ಕಡಿದು ಕೊಡುವಂಥ ಅಗತ್ಯ ಏನಿಲ್ಲ ಹಾಗಾಗಿ ಭಾಳ ಪರಿಣಾಮಕಾರಿಯಾಗಿ ಇದನ್ನು ಗಮನಿಸಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ